ಬೆರಳಲ್ಲೇ ಮಾಡಿ ಎಣಿಕೆ ಮಾಡಿಕೊಂಡು ಕಂಪ್ಯೂಟರ್ ನೋಡಕ್ಕೆ ಹೋಗ್ಬೇಡ, ಯಾವ ಕ್ಯಾಲ್ಕುಲೇಟರ್ ನೋಡಕ್ಕೆ ಹೋಗ್ಬೇಡ್ರಿ. ಕ್ಲೋಸ್ ಮಾಡೋ ಮುಂದೆ ಮತ್ತೊಂದು ಸ್ಯಾನಿಟೈಸ್ ಮಾಡಬೇಕು, ಆಗೋದಿಲ್ಲ ಸ್ಯಾನಿಟೈಸ್ ಮಾಡ್ತೀವಿ, ನ್ಯಾಷನಲ್ ಅಂತ ಮಾಡಬೇಕಾಗುತ್ತೆ. ನ್ಯಾಷನಲ್ ಅಂತ ಆದಮೇಲೆ ಅಡ್ಜಸ್ಟ್ಮೆಂಟ್ ಅನೌನ್ಸ್ ಮಾಡ್ಬೇಕಲ್ವ. ಹೌದು, ಫಸ್ಟು ಡಿಕ್ಲೇರ್ ಮಾಡಿ ಆಮೇಲೆ ನ್ಯಾಷನಲ್. ಟೋಟಲ್ ಎಷ್ಟು? ಟೋಟಲ್ಲು 116 ಏನೋ ಅಲ್ಲ, 216 ಅಲ್ವಾ? ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿಯವರು, ಸಭಾನಾಯಕರು, ಈ ದಿವಸ ಚರ್ಚೆಯನ್ನು ಮುಗಿಸಿ ತಮ್ಮ ನೇತೃತ್ವದ ಸಚಿವ ಸಂಪುಟದಲ್ಲಿ ವಿಶ್ವಾಸವನ್ನು ವ್ಯಕ್ತಪಡಿಸುವಂತೆ ಈ ಸದನದಲ್ಲಿ ಪ್ರಸ್ತಾವವನ್ನು ಮಂಡಿಸಿದ್ದಾರೆ. ಮೊದಲನೆಯದಾಗಿ ಸದನದ ನಿಯಮಾವಳಿಗಳಿಗೆ ಅನುಸಾರವಾಗಿ ಪ್ರಸ್ತಾವಕ್ಕೆ ಬೆಂಬಲ ಇದೆಯಾ ಅಂತ ಹೇಳಿ ಧ್ವನಿ ಮತದ ಮುಖಾಂತರ ಕೇಳಿದ್ದೇನೆ. ಅದಾದ ನಂತರ ಮಾನ್ಯ ಪ್ರತಿಪಕ್ಷದ ನಾಯಕರು ಡಿವಿಷನ್ಗೆ ಪ್ರೆಸ್ ಮಾಡ್ತೇನೆ ಅಂತ ಕೇಳಿದ್ದರಿಂದ ನಮ್ಮ ನಿಯಮಾವಳಿಗಳಿಗೆ ಒಳಪಟ್ಟು ಡಿವಿಷನನ್ನು ಆ್ಯಸ್ ಪರ್ ದಿ ರೂಲ್ಸ್ ಮಾಡಿದ್ದೇವೆ. ಅದರ ಫಲಿತಾಂಶ ಹೀಗಿದೆ. ಪ್ರಸ್ತಾವನೆಯ ಪರವಾಗಿರ್ತಕ್ಕಂಥವರು ಒಟ್ಟು ಸದನದಲ್ಲಿ ಹಾಜರಿರತಕ್ಕಂತಹ ಸದಸ್ಯರ ಪೈಕಿ 99. ಪ್ರಸ್ತಾವದ ವಿರೋಧವಾಗಿರ್ತಕ್ಕಂಥವರು ಸದನದಲ್ಲಿ ಹಾಜರಿರತಕ್ಕಂಥವ್ರ ಪೈಕಿ ಒಟ್ಟು 105. ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿಯವರು ಮಂಡಿಸಿದಂತಹ ಪ್ರಸ್ತಾವವು ಬಿದ್ದು ಹೋಗಿದೆ. ಇದು ದಿಸ್ ಇಸ್ ಫಾರ್ ದಿ ಇನ್ಫಾರ್ಮೇಷನ್ ಆಫ್ ದಿ ಹೌಸ್. ಈ ಕಲಾಪದಲ್ಲಿ ಬಹಳ ಉತ್ತಮ ಗುಣಮಟ್ಟದ ಚರ್ಚೆಗಳಾಗಿದ್ದಾವೆ. ಭಾಳ ಜನ ಹೊಸಬರು ಸದಸ್ಯರು, ಸೀನಿಯರ್ಸು, ದೇಶದಲ್ಲಿ ಇವತ್ತಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಸಂಸದೀಯ ಪ್ರಜಾಪ್ರಭುತ್ವದ ಗೌರವವನ್ನು ಹೆಚ್ಚಿಸ್ತಕ್ಕಂಥ ರೀತಿಯಲ್ಲಿ ಮಾತನಾಡಿದ್ದೀರಿ, ಭಾಳ ವ್ಯಾಲಿಡ್ ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದೀರಿ.
ವಿಶೇಷವಾಗಿ ಶಿವಲಿಂಗೇಗೌಡರು ಮಾತನಾಡಿದಾಗ ಒಬ್ಬ ಗ್ರಾಮೀಣ ಹಿನ್ನೆಲೆಯ ಮನುಷ್ಯ ಒಂದು ಸದನದಲ್ಲಿ ಭಾಗವಹಿಸಿದಾಗ ಯಾವ ರೀತಿ ಮಾರ್ಮಿಕವಾಗಿ ಅನೇಕ ವಿಚಾರಗಳನ್ನು ಹೇಳಬಹುದು ಅಂತಕ್ಕಂಥದ್ದನ್ನು ತೋರಿಸಿಕೊಟ್ಟಿದ್ದಾರೆ. ತಾವು ತಮ್ಮದೇ ಆದ ಕಾರಣಗಳಿಗೆ ಹೆಚ್ಚು ಭಾಗವಹಿಸದೆ ಹೋದರೂ ಕೂಡ ಅತ್ಯಂತ ಗೌರವದ ರೀತಿಯಲ್ಲಿ ನಮ್ಮ ಜೊತೆಗೆ ಸಹಕರಿಸಿದ್ದೀರಿ. ನಿಮ್ಮೆಲ್ಲರ ಸಹಕಾರಕ್ಕೆ ವಂದಿಸಿ ಮತ್ತೊಮ್ಮೆ ಪುನಃ